ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಶಾಲ್ನೀಸ್ ವ್ಲಾಗ್. ಇವತ್ತು ನಾವು ಹುಣಸೆ ಹಣ್ಣಿನಿಂದ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಎರಡು ದೊಡ್ಡದಾದ ಈರುಳ್ಳಿ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ಸಾಸಿವೆ ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ, ಎಣ್ಣೆ, ಕಡಲೆಬೀಜ 2 ಸ್ಪೂನ್, ಕರಿಬೇವು, ಹಸಿಮೆಣಸಿನಕಾಯಿ 4-5, ಕೊತ್ತಂಬರಿ ಸ್ವಲ್ಪ, ಹುಣಸೆ ಹಣ್ಣಿನ ರಸ, ಅರಿಶಿನ ಸ್ವಲ್ಪ. ಈಗ ಒಂದು ಬಾಣಲಿನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಅದಕ್ಕಾದಮೇಲೆ ಕಡಲೆಬೀಜ ಹಾಕಿ ಅದನ್ನು ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಈಗ ಅದೇ ಬಾಣಲಿಯಲ್ಲಿರುವ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಅದು ಸ್ವಲ್ಪ ಚಿಟ್ಲಿದ ಮೇಲೆ ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾನು ಮಣ್ಣಿನ ಪಾತ್ರೆಯಿಂದ ಮಾಡ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನಾನು ಇಲ್ಲಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ, ಯಾಕಂದರೆ ಈ ಮಣ್ಣಿನ ಬಾಣಲಿಯನ್ನು ಫಸ್ಟ್ ಟೈಮ್ ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನೆಕ್ಸ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋಣ. ಇವಾಗ ಹಾಕಿದ ತಕ್ಷಣ ಫ್ಲೇಮ್ ಆಫ್ ಮಾಡಕ್ಕೆ ಹೋಗ್ಬೇಡಿ, ಅದು ಸ್ವಲ್ಪ ಬೇಯಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ, ಮತ್ತೆ ಈಗ ಫ್ರೈ ಮಾಡ್ಕೊಂಡಿರುವ ಕಡಲೆಬೀಜ ಹಾಕ್ಕೊಂಡು ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಹುಣಸೆ ಹಣ್ಣಿನ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿಯಾಗಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಮಿಕ್ಕಿದನ್ನ ರೈಸ್ಗೆ ಕಲಸ್ಕೊಳ್ಳೋಣ.
ಇದಕ್ಕೆ ಬಿಸಿ ರೈಸೇ ಹಾಕಬೇಕು ಅಂತೇನಿಲ್ಲ, ಮಾಡಿಟ್ಕೊಂಡಿರುವ ರೈಸನ್ನು ಹಾಕಿದ್ರು ಕೂಡ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದರಲ್ಲೂ ಈ ಮಣ್ಣಿನ ಪಾತ್ರೆಯಿಂದ ಮಾಡಿರೋದು ಅಂದರೆ ಹೇಳೋದೇ ಬೇಕಾಗಿಲ್ಲ, ಇದರಲ್ಲಿ ಏನು ಮಾಡಿದರೂ ಚೆನ್ನಾಗೇ ಇರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಟ್ರೆಡಿಷ್ನಲ್ ಟೇಸ್ಟು ಹುಣಸೆ ಹಣ್ಣಿನ ಚಿತ್ರಾನ್ನ ಈಗ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ ಒಂದ್ಸರಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಾಲ್ನೀಸ್ ವಿಡಿಯೋ ವೀಕ್ಷಕರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ಲೀಸ್ ಸ್ಟೇ ಸೇಫ್.